ಮಸ್ತ್ ಎಲ್ಲರಿಗೂ ಇಲ್ಲಿ ಎರಡು ಫೆದರ್ ಇದೆ, ಮೊದಲನೇದು ಎರಡನೇದು, ಎರಡರಲ್ಲಿ ಯಾವುದಾದ್ರೂ ಒಂದು ಆಯ್ಕೆ ಮಾಡಿ ನಿಮ್ಮ ಕರೆಂಟ್ ಎನರ್ಜಿ ಏನಿದೆ ಚೆಕ್ ಮಾಡೋಣ. ನಿಮಗೆ ಕರೆಂಟ್ ಏನು ಸಂದೇಶ ಇದೆ ಏನಾಗುತ್ತೆ ಅಂತ. ಸೊ ಟೇಕ್ ಯುವರ್ ಓನ್ ಟೈಮ್, ಡಿಸೈಡ್ ವಾಟ್ ಯು ವಾಂಟ್. ನಿಮ್ಮ ಮೊದಲನೇದು ಯಾರು ಎಲ್ಲೋ ಫೆದರ್ ಆಯ್ಕೆ ಮಾಡಿದ್ದೀರಾ, ಸೊ ನಿಮ್ಮ ಕರೆಂಟ್ ಎನರ್ಜಿ ಏನಿದೆ, ಏನು ಬ್ಲೆಸ್ಸಿಂಗ್ಸ್ ಇದೆ ಅಥವಾ ಏನು ಅಪ್ಗ್ರೇಡ್ ಇದೆ ನಿಮ್ಮ ಲೈಫಲ್ಲಿ ನೋಡುವ. ಎಲ್ಲರೂ ಹೇಗಿದ್ದೀರಾ? ಹಬ್ಬ ಜೋರಾ? ಓಕೆ ನೋಡೋಣ. ಏಂಜಲ್ಸ್ ಮೊದಲನೇದು ಯಾರು ಆಯ್ಕೆ ಮಾಡಿದ್ದಾರೆ? ಎಲ್ಲೋ ಫೆದರ್ ಅವರ ಎನರ್ಜಿ ಪ್ಲೀಸ್. ಏಂಜಲ್ಸ್ ಓಕೆ, ತುಂಬ ಕನ್ಫ್ಯೂಷನಲ್ಲಿ ಇದ್ದೀರಾ ಅಂತ ಅನ್ಸುತ್ತೆ. ನಿಮ್ಮ ಎನರ್ಜಿ ಹರಿ ಬರೀಲಿ ಇದೆ. ಏಂಜಲ್ಸ್ ಡಿವೈನ್ಲಿ ಗೈಡೆನ್ಸ್ ಪ್ಲೀಸ್. ಓಕೆ ಥ್ಯಾಂಕ್ ಯು, ಥ್ಯಾಂಕ್ ಯು ಏಂಜಲ್ಸ್. ಕಾಂಟ್ರಾಕ್ಟ್ ಓಕೆ. ಸೊ ಕರೆಂಟ್ ಎನರ್ಜಿ ನಿಮ್ಮದು ಏನೋ ಜಸ್ಟಿಸ್ ಕೇಳ್ತಾ ಇದ್ದೀರಾ, ಜಸ್ಟಿಸ್ ಬಗ್ಗೆ, ನ್ಯಾಯದ ಬಗ್ಗೆ ಏನೋ ನಿಮ್ಮದು ಎನರ್ಜಿ ಇದೆ. ಓಕೆ ನ್ಯಾಯದ ಬಗ್ಗೆ ಏನೋ ಎನರ್ಜಿ ಇದೆ ನಿಮಗೆ, ಅಂದರೆ ಕೋರ್ಟಲ್ಲಿ ಕೇಸ್ ಇರಬಹುದು ಅಥವಾ ನಿಮ್ಮ ಜೀವನ ಇನ್ಬ್ಯಾಲೆನ್ಸ್ ಆಗಿದೆ ಅಂತ ಅನ್ಸುತ್ತೆ. ಲೈಕ್ ನ್ಯಾಯ ಬೇಕು ಅಂತ ನೀವು ಹಠ ಮಾಡ್ತಿರೋ ಹಾಗಿದೆ, ಜೊತೆಗೆ ಲೀಗಲ್ ಡಿಸಿಷನ್ ತೊಗೊಬೇಕು, ಕೋರ್ಟಲ್ಲಿ ಕೇಸ್ ಇದೆ. ಆರ್ಥಿಕ ವಿಚಾರವಾಗಿ ಆಗ್ಬೋದು ಅಥವಾ ವೈವಾಹಿಕ ಜೀವನಕ್ಕೆ ಆಗಿರಬಹುದು ಅಥವಾ ಏನಾದರೂ ಆರ್ಗ್ಯುಮೆಂಟ್ ಇರಬಹುದು, ಆ ಥರನೂ ಇದೆ. ನನಗೆ ಹೆಚ್ಚಾಗಿ ಇಲ್ಲಿ ಲಾ ಓದ್ತಾ ಇರುವಂಥ ಸ್ಟೂಡೆಂಟ್ ಬಗ್ಗೆ ನನಗೆ ಎನರ್ಜಿ ಬರ್ತಾ ಇದೆ. ಲಾಯರ್ ಓದಬೇಕು ಅಂತ ಆಸೆ ಇಟ್ಕೊಂಡಿರೋರ ಬಗ್ಗೆ ನನಗೆ ಹೆಚ್ಚಾಗಿ ಸ್ಟೂಡೆಂಟ್ ಎನರ್ಜಿ ಬರ್ತಾ ಇದೆ. ಅವ್ರಿಗೆ ಲಾಯರ್ ಓದಬೇಕು ಅಂತ ತುಂಬ ಆಸೆ ಇದೆ, ಲಾ ಓದಬೇಕು ಅಂತ ಆಸೆ ಇದೆ, ಬಟ್ ಅವ್ರ ಹತ್ರ ಫೈನಾನ್ಷಿಯಲಿ ಅಷ್ಟೊಂದು ಸೆಕ್ಯೂರ್ ಅಮೌಂಟ್ ಇಲ್ಲ, ಹಾಗಾಗಿ ಅವರು ಇಂಡಿಸಿಷನ್ ಮಾಡ್ತಿದ್ದಾರೆ ಯಾವುದನ್ನು ಆಯ್ಕೆ ಮಾಡಿಕೊಳ್ಳಿ. ಫೈನಾನ್ಷಿಯಲ್ ವಿಚಾರವಾಗಿ ಅವ್ರಿಗೆ ಅವ್ರಿಗೆ ಇಷ್ಟವಾದ ಓದು ಓದಲಿಕ್ಕೆ ಆಗ್ತಾ ಇಲ್ಲ ಅಂತ ಇಲ್ಲಿ ಎನರ್ಜಿ ಬರ್ತಿದೆ. ಬಟ್ ಯೋಚನೆ ಮಾಡಬೇಡಿ, ನೀವು ಮುಂದುವರಿಸಿ ಪ್ರಯತ್ನನ. ಖಂಡಿತ ನಿಮಗೆ ಲಾ ಓದಲೇಬೇಕು ಅಂತ ಆಸೆ ಇದ್ದರೆ ಖಂಡಿತವಾಗ್ಲೂ ನೀವು ಲಾ ಓದ್ತೀರಾ. ಅದಕ್ಕೆ ಬೇಕಾಗಿರೋ ಹಣದ ಅಗತ್ಯಗಳು ಏನಿದೆ ಅದು ಪೂರೈಕೆ ಆಗುತ್ತೆ. ಅಟ್ ದಿ ಸೇಮ್ ಟೈಮ್ ಮುಂದಿನ ದಿನಗಳಲ್ಲಿ ನೀವು ಬೇರೆ ಇದು ಬೇರೆ ನನಗೆ ಗೊತ್ತಿಲ್ಲದಿರೋ ಅಂಥದ ವಿದ್ಯೆನ ಆಯ್ಕೆ ಮಾಡಿಕೊಂಡು ಅಲ್ಲಿ ನಾ ಹೋಗ್ತೀನಿ ಅಂದರೆ ಅಲ್ಲೂ ಕೂಡ ನೀವು ಹೋಗ್ಬೋದು. ಬೇರೆ ವಿದ್ಯೆ ಅಥವಾ ಬೇರೆ ಪ್ರೊಫೆಷನ್ನ ನೀವು ಆಯ್ಕೆ ಮಾಡಿಕೊಂಡ್ರು ಕೂಡ ಮುಂದೆ ದಿನಗಳು ತುಂಬ ಚೆನ್ನಾಗಿದೆ. ಇದು ಯಾರೋ ಕೆಲವರಿಗೆ ಮಾತ್ರ, ಸ್ಟೂಡೆಂಟ್ಸ್ ಯಾರು ನೋಡ್ತಾ ಇದ್ದೀರಾ ಅವ್ರಿಗೆ. ಅದು ಬಿಟ್ಟರೆ ಆರ್ಥಿಕ ವಿಚಾರವಾಗಿ ತುಂಬ ಚೆನ್ನಾಗಿದೆ. ಆರ್ಥಿಕ ವಿಚಾರವಾಗಿ ನಿಮಗೆ ಥರ್ಡ್ ಪಾರ್ಟಿಗೆ ಏನಾದರೂ ದುಡ್ಡು ಕೊಟ್ಟು ಮೋಸ ಹೋಗಿ ಅದು ಕೋರ್ಟವ್ರಿಗೂ ಕೇಸ್ ಹೋಗಿದ್ರೆ, ಅಥವಾ ಆಸ್ತಿ ವಿಚಾರವಾಗಿ ಕೇಸ್ ಕೋರ್ಟವ್ರಿಗೂ ಹೋಗಿದ್ರೆ, ಅಥವಾ ನಿಮಗೆ ಎರಡು ದಾರಿಲಿ ಯಾವುದನ್ನ ಒಂದು ಸಂಧಾನಕ್ಕೆ ಕರಿತಾ ಇರಬಹುದು ಅವರು, ಇನ್ನೊಂದು ಕೇಸ್ನ ಮುಂದುವರಿಸೋದ್ರ ಬಗ್ಗೆ ಇರಬಹುದು. ಕೇಸ್ನ ಮುಂದುವರಿಸೋದಾ ಅಥವಾ ಕಾಂಪ್ರಮೈಸ್ ಆಗೋದಾ ನಿಮಗೆ ಬಿಟ್ಟಂಥ ವಿಚಾರ. ಎರಡರಲ್ಲೂ ಕೂಡ ನಿಮಗೆ ಪಾಸಿಟಿವಿಟಿನೇ ಕಾಣಿಸ್ತಾ ಇದೆ ನನಗೆ. ಯಾವ ಡಿಸಿಷನ್ ತೊಗೊಂಡ್ರು ಕೂಡ ನಿಮಗೆ ಹೆಚ್ಚು ಒಳ್ಳೆಯದಾಗತ್ತೆ ಅಂತಲೇ ಹೇಳ್ತಾ ಇದೆ. ಒಂದು ರೈಟು ಒಂದು ಲೆಫ್ಟು ಅಂತ ನೀವು ಇಟ್ಕೊಂಡಿದ್ರೆ ಎರಡರಲ್ಲಿ ನಿಮಗೆ ಒಂದು ಸಂದೇಶ. ಕೆಲವ್ರಿಗೆ ಏನಿದೆ ಅಂದರೆ, ಕೆಲವ್ರಿಗೆ ಲೆಫ್ಟ್ ಸೈಡ್ ತೊಗೊಂಡ್ರೆ, ಅಂದರೆ ನನಗೆ ಗೊತ್ತಿಲ್ಲ ರೈಟ್ ಲೆಫ್ಟ್ ಹೇಗೆ ಅಂತ, ಆದರೆ ನನಗೆ ಆ ಥರ ಎನರ್ಜಿ ಬರ್ತಾ ಇದೆ. ಅದನ್ನು ತೊಗೊಂಡವ್ರಿಗೆ ಹೆಚ್ಚು ಚೆನ್ನಾಗಿರುತ್ತೆ, ಹೆಚ್ಚು ಪಾಸಿಟಿವ್ ಆಗಿ ಹೋಗುತ್ತೆ ಅಂತ ಹೇಳುತ್ತೆ. ಅಟ್ ದಿ ಸೇಮ್ ಟೈಮ್ ರೈಟ್ ಸೈಡಲ್ಲಿ ಏನಾದರೂ ನೀವು ಡಿಸಿಷನ್ ತೊಗೊಂಡಿದ್ರೆ ಅದರಿಂದ ನಿಮಗೇನು ಲಾಭ ಇಲ್ಲ, ಬಟ್
ಪೀಸ್ಫುಲ್ ಆಗಂತೂ ಒಂದು ಶಾಂತಿ ಸುಖ ಶಾಂತಿ ನೆಮ್ಮದಿ ಅಂತೂ ಇರುತ್ತೆ. ಈ ಥರ ಎನರ್ಜಿ ಬರ್ತಾ ಇದೆ. ಸೊ ದುಡ್ಡಿನ ವಿಚಾರವಾಗಿ ಅಥವಾ ಕೇಸಿನ ವಿಚಾರವಾಗಿ ಏನೇ ನಡೀತಾ ಇದ್ರು ಅದು ನಿಮ್ಮ ಫೇವರಲ್ಲಿ ಆಗುತ್ತೆ. ಬಟ್ ಯು ನೀಡ್ ಟು ಟೇಕ್ ಒನ್ ಸ್ಟ್ರಾಂಗ್ ಡಿಸಿಷನ್, ಒಂದೊಳ್ಳೆ ನಿರ್ಧಾರನ ತೊಗೊಬೇಕಾಗಿದೆ, ಒಂದೊಳ್ಳೆ ಪ್ರಯತ್ನನ ನೀವು ಮುಂದುವರಿಸಬೇಕಾಗಿರುವಂಥ ಅವಶ್ಯಕತೆ ಇದೆ. ದ ಸನ್ ಕಾರ್ಡ್ ಬಂದಿದೆ, ಮತ್ತು ಗಾಡೆಸ್ ಆಫ್ ದ ಮೂನ್. ಸನ್ ಮೂನ್ ಬಂದಮೇಲೆ ಏನು ಹೇಳಿ, ನಿಮಗೆ ರೀಡಿಂಗಲ್ಲಿ ಆಲ್ರೆಡಿ ನಾಲೆಜ್ ಇರೋದ್ರಿಂದ ಸನ್ನು ಮೂನು ಬಂದರೆ ನಿಮ್ಮನ್ನು ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅಂತ ಮೊದಲನೇದು. ಸನ್ ಕಾರ್ಡ್ ಬಂದರೆ ಎಲ್ಲದರಲ್ಲೂ ಯಶಸ್ಸು ನಿಮಗಿದೆ ಅಂತ, ಕೋರ್ಟು ಕಚೇರಿ ವಿಚಾರಗಳು ಕೂಡ ನಿಮ್ಮ ಪರವಾಗಿ ಆಗತ್ತೆ, ದುಡ್ಡು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಪಾಪು ಮಗು ಬರುವಂಥದ್ದು, ನಿಮ್ಮ ಓದು ಹೆಚ್ಚಿನ ಮಟ್ಟದಲ್ಲಿ ಏಳಿಗೆ ಆಗುವಂಥದ್ದು, ಪಾಪನೂ ಬರುತ್ತೆ ಏಳ್ಗೆನೂ ಆಗುತ್ತೆ. ಆಗಲೇ ಹೇಳಿದಾಗೆ ಲಾಯರ್ ಓದಬೇಕು, ನಾನು ಓದಲೇಬೇಕು ಅಂತ ಯಾರೋ ಇಲ್ಲಿ ಹಠ ಮಾಡ್ತಿದ್ದಾರೆ. ಯಸ್, ಗೋ ಹೆಡ್, ಸಾರಿ, ಹೋಗಿ ಮುಂದುವರಿರಿ. ಖಂಡಿತವಾಗ್ಲೂ ನೀವು ಲಾ ಓದ್ಬೋದು, ತುಂಬ ಚೆನ್ನಾಗಿದೆ. ಅಟ್ ದಿ ಸೇಮ್ ಟೈಮ್ ಬೇರೆ ಏನಾದರೂ ಪ್ರೊಫೆಷ್ನಲ್ ಆಯ್ಕೆ ಮಾಡ್ಕೊಬೇಕು, ಅಥವಾ ಆರ್ಟಿಸ್ಟ್ ಆಗಬೇಕು, ಅಥವಾ ಮ್ಯೂಸಿಷಿಯನ್ ಆಗಬೇಕು, ಅಥವಾ ಬರ್ಡಿಗೆ ಸಂಬಂಧಂಗೆ ಬರ್ಡ್ ಹೀಲರ್ ಆಗಬೇಕು, ಅಥವಾ ಬರ್ಡ್ ಮ್ಯೂಸಿಕ್ ಬಗ್ಗೆ ರಿಸರ್ಚ್ ಮಾಡಬೇಕು ಅಂಥವ್ರ ಎನರ್ಜಿ ಜಾಸ್ತಿ ಬರ್ತಾ ಇದೆ. ಅಂಥವ್ರ ಎನರ್ಜಿ ಬಂದವ್ರಿಗೂ ಕೂಡ ಇಲ್ಲಿ ಹೆಚ್ಚಿನ ಮುಂದೆ ಅದರಿಂದ ದುಡ್ಡು ಬರುತ್ತೋ ಇಲ್ವೋ, ಆದಾಯ ನಡೆಯುತ್ತೋ ಇಲ್ವೋ, ಒಂದು ಪ್ರೊಫೆಷನ್ಗೆ ಲೇಬಲ್ ಹಾಕಿರೋ ಅಂಥ ಕೆಲಸಕ್ಕೆ ಹೋದ್ರೇ ನಮಗೆ ದುಡಿಮೆ ಅಂತ ಭ್ರಮೆ ಎಲ್ಲ ಬಿಟ್ಬಿಡಿ. ನಿಮ್ಮ ಪ್ಯಾಷನ್ ಏನಿದೆಯೋ ಮುಂದುವರಿರಿ, ಕ್ವಿಕ್ಕಾಗಿ ನೀವು ಅದರಲ್ಲಿ ಸಕ್ಸಸ್ನ ಕಾಣ್ತೀರಾ ಅಂತ ಹೇಳ್ತಾ ಇದೆ. ಅಟ್ ದಿ ಸೇಮ್ ಟೈಮ್ ತುಂಬ ಮೂಡ್ ಸ್ವಿಂಗ್ಸ್ ಮಾಡ್ಕೊಬೇಡಿ. ಒಂದು ನಿರ್ಧಾರ ತೊಗೊಬೇಕು ಅಂದರೆ ಮೂಡ್ ಸ್ವಿಂಗ್ಸ್ ಮಾಡ್ಕೊಬೇಡಿ. ಒಂದು ಒಳ್ಳೆ ಅಡ್ವೈಸರ್ ಹತ್ರ, ಒಂದು ಫಿಮೇಲ್ ಅಡ್ವೈಸರ್ ಇದ್ದಾರೆ, ಒಂದು ಅಡ್ವೈಸ್ ಕೊಡಲಿಕ್ಕೆ ಅಂತ ನಿಮಗೆ ರೆಡಿ ಇದ್ದಾರೆ, ಅವ್ರ ಹತ್ರ ಅಡ್ವೈಸ್ ತೊಗೊಳ್ಳಿ. ನಿಮ್ಮ ಅಮ್ಮ ಆಗಿರ್ಬೋದು, ನಿಮ್ಮ ಅಕ್ಕ ಆಗಿರ್ಬೋದು, ಅಥವಾ ಮಾತೃಸ್ಥಾನದಲ್ಲಿ ಇರೋರಾಗಿರ್ಬೋದು, ಅಥವಾ ನಿಮ್ಮ ವೈಫ್ ಆಗಿರ್ಬೋದು, ನಿಮ್ಮ ಗರ್ಲ್ ಫ್ರೆಂಡ್ ಆಗಿರ್ಬೋದು, ಯಾರಾದರೂ ಆಗಿರ್ಬೋದು, ಅವ್ರ ಕಡೆಯಿಂದ ಒಂದು ಡಿಸಿಷನ್ ತಗೊಳ್ಳಿ ಅಂತ ಹೇಳ್ತಾ ಇದೆ. ಸ್ವಲ್ಪ ಶಾಂತ ಮನಸ್ಸಿನಿಂದ ಮನಸ್ಸನ್ನು ಹಿಡಿತದಲ್ಲಿಟ್ಟು ಒಂದು ನಿರ್ಧಾರನ ತಗೊಳ್ಳಿ ಅಂತ ಕೂಡ ಹೇಳ್ತಾ ಇದೆ. ಅದ್ರ ಜೊತೆಗೆ ಸನ್ ಮೂನ್ ಹಸ್ಬೆಂಡ್ ಆ್ಯಂಡ್ ವೈಫ್ ಎನರ್ಜಿನ ಹೇಳುತ್ತೆ, ಇನ್ ಆ್ಯಂಡ್ ಎನ್ ಎನರ್ಜಿನ ಹೇಳುತ್ತೆ, ಟ್ವಿನ್ ಫ್ಲೇಮ್ ಎನರ್ಜಿನ ಹೇಳುತ್ತೆ, ಸೋಲ್ ಮೇಟ್ ಎನರ್ಜಿನ ಹೇಳುತ್ತೆ. ನಿಮ್ಮ ಸೋಲ್ ಮೆಟ್, ನೀವು ಏನಾದರೂ ಈ ಹಸ್ಬೆಂಡ್ ಆ್ಯಂಡ್ ವೈಫ್ ಕೋರ್ಟಿಗೆ ಕೇಸ್ ಹಾಕಿದರೆ ಅಥವಾ ಬೇಡ ಬಿಟ್ಬಿಟ್ಟು ಮುಂದುವರಿಬೇಕಾ ಇವ್ರ ಜೊತೆನೇ ಇರಬೇಕಾ ಅಂದರೆ ಡೆಫಿನೆಟ್ಲಿ ಇವ್ರ ಜೊತೆನೇ ಇರಿ ಅಂತಲೇ ನಾನು ಹೇಳೋದು. ಯಾಕೆಂದರೆ ಕಾರ್ಡಲ್ಲಿ ಪಾಸಿಟಿವಿಟಿ ಅದನ್ನೇ ಹೇಳುತ್ತೆ. ಯಾಕೆಂದರೆ ನಿಮ್ಮ ಮನಸ್ಸು ಸರಿ ಇಲ್ಲ, ಹಾಗಾಗಿ ಇದು ಎರಡು ವಿಚಾರ ಎರಡು ದಾರಿಲಿ ನೀವು ಸಿಕ್ಕಾಕೊಂಡಿದ್ದೀರಾ. ಅದು ಬಿಟ್ಟರೆ ಬೇರೇನು ಸಮಸ್ಯೆ ಇಲ್ಲ, ಬೇರೇನು ತೊಂದರೆ ಇಲ್ಲ. ನೀವು ಬದಲಾವಣೆಗೆ ರೆಡಿಯಾಗಿರಿ. ತುಂಬ ಹೆಚ್ಚಿನ ಮಟ್ಟದ ಹಣದ ಅನುಕೂಲ ಆಗೋದ್ರಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಬಾಟಮ್ ಆಫ್ ದಿ ಡೆಕ್ ಥಿಂಕಿಂಗ್ ವುಮೆನ್ ಇದೆ. ಸೊ ಥಿಂಕಿಂಗ್ ವುಮೆನ್, ಓಕೆ, ಡೋರ್ ಟು ಸ್ಪಿರಿಟ್ ಇದೆ. ಸೊ ಥಿಂಕಿಂಗ್ ವುಮೆನ್ ಇದೆ. ಸೊ ಥಿಂಕಿಂಗ್ ವುಮೆನ್ ಅಂದರೆ ಏನಾಯಿತು ಅದನ್ನೆಲ್ಲ ಹೋಗಲಿಕ್ಕೆ ಬಿಟ್ಬಿಡಿ, ಹೋಗಲಿಕ್ಕೆ ಬಿಟ್ಬಿಟ್ಟು ಹೊಸ ರೀತಿಲಿ ಹೊಸ ದಾರಿಲಿ ನಿಮ್ಮ ಆಲೋಚನೆಗಳನ್ನ, ನಿಮ್ಮ ವಿಚಾರಧಾರೆಗಳನ್ನ ಸರಿಯಾದ ರೀತಿಲಿ ವ್ಯಕ್ತಪಡಿಸಿ ಸರಿಯಾಗಿ ಯೋಚನೆ ಮಾಡಿ ನಿರ್ಧಾರ ಮಾಡಿ ಅಂತ ಕೂಡ ಇದೆ ಇಲ್ಲಿ. ತುಂಬ ಚೆನ್ನಾಗಿದೆ. ಬಟ್ ನೀವು ಸ್ಟಕ್ ಆಗಿದ್ದೀರಾ, ರಿಲೀಸ್ ಮಾಡಿ. ನಿಮ್ಮ ಕೈಲಿ ಆಗ್ತಾ ಇಲ್ಲ ಅಂದರೆ ಏಂಜಲ್ಗೆ ನೀವು ಕರೀರಿ, ಅಥವಾ ನೀವು ನಂಬಿರುವಂಥ ಒಂದು ಶಕ್ತಿಗೆ ನೀವು ಹೆಚ್ಚಿನ ಅವಕಾಶನ ಮಾಡಿಕೊಡಿ ಅವ್ರಿಗೆ. ಅವರಿಗೆ ಸರೆಂಡರ್ ಆಗಿ ನೀವು ಬಂದು ನನಗೆ ಒಂದೊಳ್ಳೆ ಮಾರ್ಗದರ್ಶನ ಕೊಡಿ ಅಂತ ಕೇಳಿ ನೀವು ನಂಬಿರುವಂಥ ಯಾವುದೇ ಶಕ್ತಿಯಾಗಿರಲಿ, ಯಾವುದೇ ದೇವರಾಗಿರಲಿ, ಅಥವಾ ಯಾವುದೇ ಏಂಜಲ್ ಆಗಿರಲಿ, ಯಾರೂ ಇಲ್ಲ ಅಂದರೆ ನಿಮ್ಮನ್ನೇ, ನಿಮ್ಮ ಮನಸ್ಸನ್ನೇ, ನಿಮ್ಮ ಒಳ ಆತ್ಮನೇ ಕೇಳಿ ನನಗೊಂದು ಸರಿಯಾದ ನಿರ್ಧಾರನ ತಗೊಳ್ಳಿಕ್ಕೆ ಅವಕಾಶ ಮಾಡಿಕೊಡು, ನನಗೆ ಸಹಾಯ ಮಾಡುವಂಥ ನಿಮ್ಮೊಳಗಿನೂ ಇರುವಂಥ ಅಂತರಾತ್ಮನ ಒಂದ್ಸತಿ ಕೇಳಿ ಖಂಡಿತ ಒಳ್ಳೆ ಡಿಸಿಷನ್ ಕೊಡುತ್ತೆ. ಕೇಳದೆ ಆಗ್ತಾ ಇಲ್ಲ ಅಂದರೆ, ಯಾಕೆಂದರೆ ಇಲ್ಲಿ ಚಂದ್ರ ಇರೋದ್ರಿಂದ ತುಂಬ ಮೂಡ್ ಸ್ವಿಂಗ್ಸ್ ಆಗ್ತಾ ಇದೆ. ಅಟ್ ದಿ ಸೇಮ್ ಟೈಮ್ ಸೂರ್ಯ ಇರೋದ್ರಿಂದ ಒಳ್ಳೇದಾಗುತ್ತೋ ಇಲ್ವೋ ಅಂದರೆ ಡೆಫಿನೆಟ್ಲಿ ಒಳ್ಳೇದಾಗುತ್ತೆ. ಒಳ್ಳೆ ನಿರ್ಧಾರ ತೊಗೊಬೇಕಷ್ಟೇ. ಡಬಲ್ ರೋಡಲ್ಲಿ ಇದ್ದೀರಾ. ಒಂದು ರೈಟ್ ಡಿಸಿಷನ್ ಸ್ಪಿರಿಟ್ನ ಅಲೋ ಮಾಡಿ ನಿಮಗೆ ಹೆಲ್ಪ್ ಮಾಡಲಿಕ್ಕೆ ಅಂತ ಇದ್ದಾರೆ, ಅದನ್ನು ನೋಡ್ಕೊಳ್ಳಿ. ಸೊ ತ್ರಿಜೋರಿಗೆ ಸಂಬಂಧಪಟ್ಟಂಗೆ, ಅಟ್ ದಿ ಸೇಮ್ ಟೈಮ್ ಹಳೆ ಲಾಕರಿಗೆ ಸಂಬಂಧಪಟ್ಟಂಗೆ ಹಳೆ ಗುಪ್ತ ನಿಧಿಗಳು ಮಾಯ ಆಗುವಂಥ ಸಾಧ್ಯತೆ ಇದೆ. ಹೇಗೆ ಯಾಕೆ ಅಂತ ಗೊತ್ತಿಲ್ಲ. ಯಾವುದೋ ಮನೆಯಲ್ಲಿ
ಗೊತ್ತಿಲ್ದಿರಾ ಯಾರಿಗಾದರೂ ಮುಚ್ಚಿಟ್ಟು ಬಚ್ಚಿಟ್ಟು ಲಾಕರ್ ಇಟ್ಟಿದ್ರೆ ಅದನ್ನು ಒಂದ್ಸತಿ ಗಮನ ಹರಿಸಿ ಅದನ್ನು ಯಾರಾದರೂ ಮಿಸ್ಯೂಸ್ ಮಾಡುವಂಥ ಸಾಧ್ಯತೆ ಇದೆ ಅಂತ ಕೂಡ ಬರ್ತಾ ಇದೆ. ಎಲ್ರಿಗೂ ಅಲ್ಲ, ಕೆಲವ್ರಿಗೆ. ನಿಮ್ಮ ಜೀವನ ನಿಮ್ಮ ಇಷ್ಟ. ಯಾಕೆ ಅಂದರೆ ಎಲ್ರಿಗೂ ಒಬ್ಬೊಬ್ಬರು ಒಂದೊಂದು ಎನರ್ಜಿಲಿ ಇರ್ತೀರಾ, ಹಾಗಾಗಿ ಎಲ್ರಿಗೂ ಎಲ್ಲವೂ ಅನ್ವಯಿಸೋದಿಲ್ಲ. ನಿಮಗೆ ಅನ್ವಯಿಸೋದು, ನಿಮಗೆ ಅನ್ವಯಿಸೋದನ್ನ ನೀವು ತಗೊಳ್ತೀರಾ. ನಿಮಗೆ ಅನ್ವಯಿಸೋದು ಬೇರೆಗೆ ಅನ್ವಯಿಸ್ತಾ ಇದೆ ಅಂದರೆ ಅದು ನಿಮಗೆ ಇರುಸ್ಮುರುಸು ಅನಿಸುತ್ತೆ. ಹಾಗಾಗಿ ಎಲ್ಲನೂ ತೊಗೊಬೇಕು ಅಂತ ಇಲ್ಲ. ನಿಮಗಿಷ್ಟ ಬಂದಿದ್ದು ನೀವು ಅಳವಡಿಸ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ, ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ನಮಸ್ತೆ, ಟೇಕ್ ಕೇರ್. ನಮಸ್ತೆ. ಬನ್ನಿ, ಯಾರು ಈ ಬ್ಲೂ ಕಲರ್ ಫೆದರ್ನ ಆಯ್ಕೆ ಮಾಡಿದ್ದೀರಾ? ನಿಮ್ಮ ಎನರ್ಜಿ ಚೆಕ್ ಮಾಡೋಣ. ಕರೆಂಟ್ ಎನರ್ಜಿ ಏನಿದೆ, ಏನು ನಡೀತಾ ಇದೆ, ಏನು ಅಪ್ಗ್ರೇಡ್ ಇದೆ ನೋಡಿ. ಫೆದರ್ ಆಯ್ಕೆ ಮಾಡಿದ್ದೀರಾ, ಫೆದರೇ ಇದೆ. ತುಂಬ ಸ್ಟಾರ್ಟರ್ಜಿ ಮಾಡ್ತಾ ಇದ್ದೀರಾ ಸಾರಿ ಅಂತ ಅನಿಸುತ್ತೆ. ಏಂಜಲ್ಸ್ ಡಿವೈನ್ಲಿ ಗೈಡೆನ್ಸ್ ಪ್ಲೀಸ್. ಏಂಜಲ್ಸ್ ಟೇಕ್ ಆ್ಯಕ್ಷನ್, ಆ್ಯಕ್ಷನ್ ತಗೊಳ್ಳಿ ಅಂತ ಹೇಳ್ತಾ ಇದೆ. ಯಾ ಡೋರ್ ಟು ಸ್ಪಿರಿಟ್. ಸತ್ಯ ಅಸತ್ಯಗಳ ಮಧ್ಯೆ ನಲ್ಗಿ ಹೋಗಿದ್ದೀರಾ ಅಂತ ಹೇಳ್ತಾ ಇದೆ. ಸೊ ನಿಮ್ಮ ಜೀವನದಲ್ಲಿ ತುಂಬ ಡ್ರಾಮಾ ನಡೀತಾ ಇದೆ ಅಂದರೆ ನೀವು ಡ್ರಾಮಾ ಮಾಡ್ತಾ ಇಲ್ಲ, ನಿಮ್ಮ ಸುತ್ತಮುತ್ತ ಇರೋರೆಲ್ಲ ತುಂಬ ಡ್ರಾಮಾ ಮಾಡ್ತಾ ಇದ್ದಾರೆ, ತುಂಬ ತೊಂದರೆ ಕೊಡ್ತಾ ಇದ್ದಾರೆ, ತುಂಬ ಸುಳ್ಳು ಹೇಳ್ತಾ ಇದ್ದಾರೆ, ತುಂಬ ನಿಮ್ಮ ಕೀರ್ತಿನ ಧ್ವಂಸ ಮಾಡಲಿಕ್ಕೆ ಏನೇನು ಬೇಕೋ ಎಲ್ಲ ಮಾಡ್ತಾ ಇದ್ದಾರೆ. ಆದರೆ ನೀವು ತಲೆಗೆಡ್ಸ್ಕೊಬೇಡಿ. ನೀವು ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಅನ್ನೋ ರೀತಿಲಿ ಮುಂದುವರಿರಿ. ಎಂಥದ್ದೇ ಸತ್ಯ ಇರಲಿ, ಎಂಥದ್ದೇ ಅಸತ್ಯ ಇರಲಿ, ಎಂಥದ್ದೇ ಕರಾಳ ದಿನಗಳಿರಲಿ ಅಥವಾ ಎಂಥದ್ದೇ ನೆಗೆಟಿವಿಟಿ ಇರಲಿ, ಬ್ಲ್ಯಾಕ್ ಮ್ಯಾಜಿಕ್ ಖಂಡಿತವಾಗ್ಲೂ ಎನರ್ಜಿ ಬರ್ತಾ ಇದೆ, ಅದೆಲ್ಲನೂ ಹಿಂದೆ ಇಟ್ಟು ಮುಂದುವರಿರಿ. ಯಾಕೆ ಅಂದರೆ ನಿಮಗೆ ಡೋರ್ ಟು ಸ್ಪಿರಿಟ್, ಸ್ಪಿರಿಟ್ ಜೊತೆ ಕನೆಕ್ಟ್ ಆಗಿ ಅಂತ ಹೇಳ್ತಾ ಇದೆ. ನಿಮ್ಮ ಜೊತೆ ನೀವು ಕನೆಕ್ಟ್ ಆಗಬೇಕಾಗಿರುವಂಥ ಅವಶ್ಯಕತೆ ಇದೆ. ನಿಮ್ಮ ದೇಹ, ನಿಮ್ಮ ಆತ್ಮ, ನಿಮ್ಮ ಮನಸ್ಸನ್ನು ಒಂದು ಸಮ ಇದಕ್ಕೆ ದೃಷ್ಟಿಕೋನಕ್ಕೆ ತರಬೇಕಾಗಿದೆ. ಯಾಕೆ ಅಂದರೆ ತುಂಬಾ ನೆಗೆಟಿವಿಟಿ ಆಗೋಗಿದೆ, ತುಂಬಾ ಸ್ಟ್ರಗಲಿಂಗ್ ನಡೀತಾ ಇದೆ, ಹೇಗೆ ಮುಂದುವರಿಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯು ವಿಲ್ ವಿನ್ ದ ರೇಸ್, ಓಕೆ, ಮುಂದುವರಿರಿ. ಸೊ ಸ್ಪಿರಿಟ್ ಇದ್ದಾರೆ, ಸ್ಪಿರಿಟ್ಗೆ ಸಹಾಯ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ. ಸ್ಪಿರಿಟ್ ನಿಮಗೆ ಗೈಡೆನ್ಸ್ ಕೊಡಬೇಕು ಅಂತ ಕಾಯ್ತಾ ಇದ್ದಾರೆ, ಗೈಡೆನ್ಸಿಗೋಸ್ಕರ ನಿಮ್ಮ ಜೊತೆನೆ ಇದ್ದಾರೆ. ಕೆಲವು ಸತ್ಯಗಳು ಈಗ ತಿಳಿಲಿಲ್ಲ ಅಂದರೆ ಚಿಂತೆ ಮಾಡಬೇಡಿ, ವಾವ್, ಚಿಂತೆ ಮಾಡಬೇಡಿ. ಮುಂದೆ ದಿನಗಳು ಸತ್ಯ ಯಾವತ್ತಿದ್ರೂ ಒಂದಲ್ಲ ಒಂದಿನ ತಿಳಿಲೇಬೇಕು. ಅದು ತಲೆ ತಲಾಂತರದಿಂದ ನಡ್ಕೊಂಬಂದಿದೆ ಸತ್ಯನ ಯಾರೂ ಬಚ್ಚಿಡೋಕ್ಕಾಗಲ್ಲ, ಮುಚ್ಚಿಡೋಕ್ಕಾಗಲ್ಲ. ನಮ್ಮ ಕೀರ್ತಿಗೆ, ನಮ್ಮ ಯಶಸ್ಸಿಗೆ ಹೊಟ್ಟೆ ಕಿಚ್ಚಪಡೋರು, ಜಲಸ್ ಪಡೋರು, ನಮಗೆ ತೊಂದರೆ ಮಾಡಿದ್ರು ಅಂದರೆ ಒಂದು ಕ್ಷಣ ಮರ್ತು ಹೋಗಿರ್ತಾರೆ. ರೊಟ್ಟಿ ಯಾವಾಗಲೂ ಒಂದೇ ಕಡೆ ಬೇಯಿಸೋದಕ್ಕಾಗೋದಿಲ್ಲ, ಇನ್ನೊಂದು ಕಡೆ ತಿರುವಾಕ್ಲೇಬೇಕು, ಆವಾಗ ಅದು ಅವ್ರಿಗೆ ರಿಪೀಟೆಡ್ ಆಗೇ ಆಗತ್ತೆ ಅಂತ. ಸೊ ಅದನ್ನು ನೆನಪು, ಅವ್ರಿಗಾಗುವಂಥ ಸಮಯ ಮುಂದೆ ಇದೆ, ಅವ್ರ ಬಗ್ಗೆ ಚಿಂತೆ ಮಾಡೋದು ಬಿಟ್ಬಿಟ್ಟು ನೀವು ಮುಂದುವರಿರಿ. ಯಾಕೆ ಅಂದರೆ ನಿಮಗೆ ನೀವು ನ್ಯಾಯದ ಹಾದಿಲಿ ಇರೋರಾದರೆ, ನೀವು ಸತ್ಯದ ಹಾದಿಲಿ ನಡೆಯೋರಾದರೆ, ನಿಮಗೆ ಮಾರ್ಗದರ್ಶನ ಕೊಡಲಿಕ್ಕೆ, ನಿಮ್ಮ ಜೀವನಕ್ಕೆ ಶಾಂತಿ ಸಮಾಧಾನನ ತರಲಿಕ್ಕೆ, ನಿಮ್ಮ ಜೀವನಕ್ಕೆ ಪ್ರೀತಿ ವಿಶ್ವಾಸನ ತರಲಿಕ್ಕೆ ಅಂಗಾಳ ಪರಮೇಶ್ವರಿ ದೇವಿ ಎನರ್ಜಿ ಬರ್ತಾ ಇದೆ. ಸೊ ಅವರು ಮಾರ್ಗದರ್ಶನ ನೀಡ್ತಾ ಇದ್ದಾರೆ. ನಾನಿದ್ದೀನಿ ಬುದ್ಧಿ ಕಲಿಸ್ಲಿಕ್ಕೆ, ನಾನಿದ್ದೀನಿ ತಿಳುವಳಿಕೆ ಹೇಳಲಿಕ್ಕೆ, ತಿಳ್ಕೊಳ್ಳಿಲ್ಲ ಅಂದರೆ ದಂಡಂ ದಶಗುಣಂ ಕೂಡ ನನಗೆ ಗೊತ್ತಿದೆ ಅಂತ ಅಮ್ಮ ಹೇಳ್ತಾ ಇದೆ. ನಿಮ್ಮ ಶತ್ರುಗಳನ್ನ ಅಮ್ಮನ್ನ ಪಾದಕ್ಕೆ ಒಪ್ಪಿಸಿ ನೀವು ಮುಂದುವರಿರಿ ಅಂತ ಅಮ್ಮ ಹೇಳ್ತಾ ಇದೆ. ತುಂಬ ಸುಂದರವಾಗಿ ಮೆಸೇಜ್ ಬರ್ತಾ ಇದೆ. ಸೊ ಡೋರ್ ಟು ಸ್ಪಿರಿಟ್, ಡೋರ್ ಟು ಪರ್ಸ್ನಲ್ ಹೀಲಿಂಗ್ ಆ್ಯಂಡ್ ಹ್ಯಾಪಿನೆಸ್, ಡೆಫಿನೆಟ್ಲಿ ಅದನ್ನೇ ಹೇಳ್ತಾ ಇದೆ. ನಿಮ್ಮ ಅದೃಷ್ಟದ ಬಾಗಿಲು ಆಮೇಲೆ ತೆಗೆಯೋದು, ಮೊದಲು ನಿಮ್ಮ ಹೀಲಿಂಗ್ನ ಬಾಗಿಲನ್ನ ತೆಗಿರಿ, ಜಸ್ಟ್ ಮುಂದುವರಿಯುವಂಥ ಪ್ರಯತ್ನನ ಪಡಿ. ತುಂಬ ನೆಗೆಟಿವಿಟಿ ಇದೆ, ಅದನ್ನು ಬಿಟ್ಬಿಟ್ಟು ಮುಂದುವರಿಯುವಂಥ ಪ್ರಯತ್ನ ಪಡಿ. ಜೊತೆಗೆ ನಿಮ್ಮನ್ನು ನೀವು ಬ್ಯಾಲೆನ್ಸ್ ಕೂಡ ಮಾಡ್ಕೊಳ್ಳಿ. ನಿಮಗೆ ನೀವು ಹೀಲ್ ಮಾಡ್ಕೊಬೇಕಾಗಿದೆ. ನಿಮ್ಮ ಸಂತೋಷನ ಯಾರ್ದೋ ಕೈಲಿ ಕೊಡೋದಲ್ಲ. ಯಾರೋ ನೋವು ಮಾಡಿದ್ರು, ಯಾರೋ ನಿಮ್ಮ ಬಗ್ಗೆ ಇಲ್ಲ ಸಲ್ಲದನ್ನು ಮಾತಾಡಿದ್ರು, ಯಾರೋ ನಿಮ್ಮ ಯಶಸ್ಸಿಗೆ ಅಡ್ಡಿಪಡಿಸ್ತಾ ಇದ್ದಾರೆ, ಯಾರೋ ನಿಮ್ಮ ತೇಜೋವಧೆ ಮಾಡ್ತಾ ಇದ್ದಾರೆ ಅಂತ ನೀವು ಯೋಚನೆ ಮಾಡೋದಕ್ಕಿಂತ ಅದರಿಂದ ಹೊರಗೆ ಬರೋದು ಹೇಗೆ? ಆಡೋದು ಆಡ್ತಾನೇ ಇರುತ್ತೆ, ಆಡೋ ಬಾಯಿನ ಮುಚ್ಚಿಸ್ಲಿಕ್ಕೆ ಆಗೋದಿಲ್ಲ. ಆದರೆ ನಿಮ್ಮ ನಡಿಗೆನ ನಿಲ್ಲಿಸ್ತೀರಾ, ಮುಂದುವರಿಸ್ಲಿಕ್ಕೆ ನಿಮಗೆ ಸಾಧ್ಯ ಇದೆ. ದಯವಿಟ್ಟು ಮುಂದುವರಿರಿ.
ತುಂಬ ಬಣ್ಣದ ಕನಸುಗಳು, ಆರ್ಥಿಕ ಅಭಿವೃದ್ಧಿ, ಮಾನಸಿಕ ಅಭಿವೃದ್ಧಿ ಎಲ್ಲವೂ ಕೂಡ ಕಾಯ್ತಾ ಇದೆ. ಹೊಸ ಮನೆಗೆ ಹೋಗುವಂಥ ಸಾಧ್ಯತೆ ತುಂಬ ಬೇಗ ಇದೆ. ಕೆಲವ್ರಿಗಂತೂ ಸ್ವರ್ಗದ ಬಾಗ್ಲೇ ತೆಗೆಯೋದ್ರಲ್ಲಿ ಇದೆ. ಯೋಚನೆ ಮಾಡಬೇಡಿ, ಯಾವುದು ಏನೇ ಆದರೂ ಪರ್ಸ್ನಲ್ ಹೀಲಿಂಗು ಮತ್ತು ಹ್ಯಾಪಿನೆಸ್, ಪರ್ಸ್ನಲಿ ಹ್ಯಾಪಿಯಾಗಿರೋದು ಹೇಗೆ, ಸೆಲ್ಫ್ ಹ್ಯಾಪಿನೆಸ್ ಕಡೆ ಗಮನ ಕೊಡಿ ಅಂತ ಕೂಡ ಹೇಳ್ತಾ ಇದ್ದಾರೆ. ರೆಸ್ಟ್ ಆ್ಯಂಡ್ ರಿಜುವಿನೇಟ್ ಅಂತ ಇದೆ. ಸೊ ಖಂಡಿತವಾಗ್ಲೂ ಧ್ಯಾನದ ಕಡೆ ಮೊರೆ ಹೋಗಿ ಸ್ಪಿರಿಟ್, ಇಲ್ಲಿ ನೀವು ನೋಡಿದ್ರೆ ಆ ಸರ್ಕಲ್ ಏನೊಂದು, ಅದು ಸುಂಟರ್ಗಾಳಿ ಬಂದಾಗ ಒಂದು ಏನು ಹೇಳೋದು, ವೃತ್ತಾಕಾರದಲ್ಲಿ ಅದು ಸುತ್ತುವರಿಯುತ್ತೆ. ಹಾಗೆ ಅದು ನಿಮ್ಮ ಕನಸುಗಳನ್ನ, ನಿಮ್ಮ ಆಸೆಗಳನ್ನ, ನಿಮ್ಮ ಬಯಕೆಗಳನ್ನ ಈಡೇರಿಸೋದ್ರ ಕಡೆ, ನಿಮ್ಮ ಕನಸಿನ ಕಾಮನ ಬಿಲ್ಲಿನ ಕಡೆ ನಿಮಗೆ ಮಾರ್ಗದರ್ಶನ ಕೊಂಡೊಯ್ತಾ ಇದೆ. ಯಾಕೆ ಅಂದರೆ ನೀವು ಬರ್ತಾ ಇರೋದು ತುಂಬ ದೊಡ್ಡ ಮಟ್ಟದ ಒಂದು ಸ್ಥಳದಿಂದ ಬಚಾವಾಗಿ ನಿಮ್ಮನ್ನು ಕರ್ಕೊಂಡ್ಬರ್ತಾ ಇರೋದು. ಹಾಗಾಗಿ ನಿಮ್ಮ ದೇಹಕ್ಕೆ, ನಿಮ್ಮ ಆತ್ಮಕ್ಕೆ, ನಿಮ್ಮ ಶ್ವಾಸಕೋಶ ಉಸಿರಾಟಕ್ಕೆ ಎಲ್ಲವೂ ಕೂಡ ಹೊಸ ಶಕ್ತಿಯ ಚೈತನ್ಯದ ಅವಶ್ಯಕತೆ ಇದೆ. ಹಾಗಾಗಿ ನೀವು ಧ್ಯಾನ ಮಾಡಿದಾಗ ಈ ಎನರ್ಜಿ ಏನಿದೆ ನಿಮ್ಮನ್ನು ಫ್ಲೋ ಮಾಡುತ್ತೆ, ನಿಮ್ಮನ್ನು ಹೀಲ್ ಮಾಡುತ್ತೆ, ನಿಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ. ಎಷ್ಟು ಬ್ಯೂಟಿಫುಲ್ ಆಗಿ ಎರಡು ಕಾರ್ಡು ಒಂದಕ್ಕೊಂದು ಹಾಗೆ ಮುಂದುವರಿದ ಭಾಗ ಥರ ಇದೆ. ಸೊ ಖಂಡಿತ ಯು ನೀಡ್ ಮೆಡಿಟೇಟ್, ಮೆಡಿಟೇಷನ್ ಮಾಡಿ, ಸ್ವಲ್ಪ ರೆಸ್ಟ್ ಬೇಕು ಅಂದರೆ ಮಾಡಿ ಅಂತ ಕೂಡ ಹೇಳ್ತಾ ಇದೆ. ಸೆಕೆಂಡ್ ಚಕ್ರ ಆರ್ಕೆಂಜಿಯಲ್ ಏರಿಯಲ್ಲಿದೆ. ಸೊ 36 ನಂಬರ್ ಕೂಡ ನಿಮಗೆ ಇಂಪಾರ್ಟೆಂಟ್ ಇರಬಹುದು. 36 ನಿಮ್ಮ ದೇಹದ ಎರಡನೇ ಚಕ್ರದ ಬಗ್ಗೆ ಹೆಚ್ಚಿನ ಗಮನನ ಕೊಡಿ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಅದನ್ನು ಹೀಲ್ ಮಾಡಿಕೊಂಡಷ್ಟು ನಿಮಗೆ ಆದಷ್ಟು ಬೇಗ ಫೈನಾನ್ಷಿಯಲಿ ಮತ್ತು ಸೆಕ್ಷುಯಲ್ ಲೈಫ್ ಕೂಡ ಹೀಲ್ ಆಗತ್ತೆ ಅಂತ ಹೇಳ್ತಾ ಇದೆ. ಯಾ ದ ಟೆಂಪಲ್ ಪಾತ್. ಈಗ ನೀವು ಒಂಟಿ ಅಂತ ಅನ್ನಿಸ್ಬೋದು, ಅಥವಾ ಈಗ ನೀವು ಹ್ಯಾಂಗ್ ಮ್ಯಾನ್ ಎನರ್ಜಿಲಿ ಇರ್ಬೋದು, ಅಥವಾ ನಿಮ್ಮ ಮನೆ ಅಥವಾ ನಿಮ್ಮ ಮನಸ್ಸು ದೇವನಿಲ್ಲದ ದೇಗುಲ, ದೇವರಿಲ್ಲದ ದೇಗುಲ ಅಂತ ಇರ್ಬೋದು. ನಿಮ್ಮ ಹೃದಯ ಯಾರನ್ನೋ ಬೇಡ್ತಾ ಇದೆ, ನಿಮ್ಮ ಹೃದಯದಲ್ಲಿ ಪ್ರತಿಷ್ಠಾಪನೆ ಮಾಡುವಂಥ ವ್ಯಕ್ತಿ ನಿಮ್ಮನ್ನು ಮೋಸ ಮಾಡಿ ಹೋಗಿರ್ಬೋದು, ಅಥವಾ ನಿಮ್ಮ ಮನೆಯಲ್ಲಿ ಇರಬೇಕಾದಂಥ ದೈವಿ ಸ್ಥಾನದಲ್ಲಿ ಇಟ್ಟಂಥ ನಿಮ್ಮ ಪೇರೆಂಟ್ಸ್ ನಿಮ್ಮನ್ನು ಬಿಟ್ಟು ಹೋಗಿರ್ಬೋದು, ಅಥವಾ ಅವರು ಇಲ್ದಿರಾ ಇರಬಹುದು. ಇಟ್ಸ್ ಟೈಮ್ ಟು ಹೀಲ್. ಆ ಟೆಂಪಲ್ ಪಾತಲ್ಲಿ ಯಾರನ್ನೂ ಅಲ್ಲ, ಮನುಷ್ಯರನ್ನು ಕೂರಿಸೋದನ್ನ ನಿಲ್ಲಿಸ್ಬಿಟ್ಟು ಆ ದೇವಸ್ಥಾನದಲ್ಲಿ, ಹೃದಯ ದೇಗುಲದಲ್ಲಿ ಯಾರನ್ನು ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋದು ಫಸ್ಟು ನೀವು ನಿರ್ಧಾರ ಮಾಡಿ. ಬೇರೆಯವ್ರನ್ನ ಪ್ರತಿಷ್ಠಾಪನೆ ಮಾಡಿ ಅವ್ರು ಬಿಟ್ಟು ಹೋದಾಗ ನೋವು ಅನುಭವಿಸೋದಕ್ಕಿಂತ ನಿಮಗೆ ದೇವರನ್ನ, ಪರಮಾತ್ಮನ್ನ ಅಥವಾ ಒಂದು ದೈವಿ ಶಕ್ತಿನ ನಿಮ್ಮ ಹೃದಯದಲ್ಲಿ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಇಷ್ಟ ಇಲ್ಲ ಅಂದರೆ ಬೇಡ. ನಿಮ್ಮನ್ನೇ ನೀವು ನಿಮ್ಮ ಹೃದಯದಲ್ಲಿ ಪ್ರತಿಷ್ಠಾಪನೆ ಮಾಡಿ, ನಿಮ್ಮನ್ನೇ ಅರ್ಚಿಸಿ, ನಿಮ್ಮನ್ನೇ ಪೂಜಿಸಿ, ನಿಮ್ಮನ್ನೇ ಧ್ಯಾನಿಸಿ, ಅಹಂ ಬ್ರಹ್ಮಾಸ್ಮಿ ಅಂತ ನೀವೇ ಹೇಳಿಕೊಂಡು ನಿಮ್ಮ ಹೃದಯ ದೇಗುಲದಲ್ಲಿ ನೀವೇ ಪ್ರತಿಷ್ಠಾಪನೆ ಆಗಿ ಅಂತ ಹೇಳ್ತಾ ಇದೆ. ಯಾಕೆಂದರೆ ಹ್ಯಾಂಗ್ ಮ್ಯಾನ್ ಇದೆ, ತುಂಬ ಮೋಸ ಹೋಗಿದ್ದೀರಾ, ತುಂಬ ದುಃಖ ಅನುಭವಿಸಿದ್ದೀರಾ, ತುಂಬ ನೆಗೆಟಿವಿಟಿ ಇದೆ, ನಿಮ್ಮ ಮನೆ ಮನಸ್ಸುಗಳನ್ನ ಬರಿದು ಮಾಡಿದರೆ, ಬರಿದು ಮಾಡಿರೋರು ಮಾಡಲಿ ಅಲ್ವಾ, ಬರಿದು ಮಾಡಿರೋರು ಮಾಡಲಿ. ಸೊ ನಾಳೆ ದಿನ ಅವರ ಕೈ ಬರಿದಾಗುವ ಎಚ್ಚರಿಕೆ ಗಂಟೆ ಅವ್ರಿಗೆ ಆಲ್ರೆಡಿ ಸಿಕ್ಕಿದೆ. ಅವ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ, ಅವ್ರಿಗೆ ಆಗಲೇ ಆ ಸಂದೇಶ ಹೋಗಿದೆ. ನಿನ್ನ ಮನೆ ಮನಸ್ಸು ಕೂಡ ಬರಿದಾಗುತ್ತೆ, ಇನ್ನು ಹೆಚ್ಚಿನ ಬರಿದು ಮಾಡುವಂಥ ಪ್ರಯತ್ನ ಮಾಡಬೇಡ ಅಂತ ಅವ್ರಿಗೆ ಹೋಗಿದೆ ಸಂದೇಶ. ಹಾಗಾಗಿ ನೀವು ತಲೆಗೆಡಿಸ್ಕೊಬೇಡಿ. ಸೊ ಒಂದು ದೇವಸ್ಥಾನಕ್ಕೆ ಯಾಕೆ ಹೋಗ್ತೀವಿ, ಒಂದು ಸುಖ ಶಾಂತಿ ನೆಮ್ಮದಿಗೋಸ್ಕರ, ಒಂದು ಧ್ಯಾನಕ್ಕೋಸ್ಕರ. ಅಲ್ಲಿ ಕೂತ್ಕೊಂಡ್ರೆ ಏನೋ ಒಂದು ಶಾಂತಿ ನೆಮ್ಮದಿ ಸಮಾಧಾನ ಸಿಗತ್ತೆ. ಆ ರೀತಿ ಸ್ವಲ್ಪ ದೇವಸ್ಥಾನಕ್ಕೆ ಹೋಗೋ ಅಭ್ಯಾಸ ಮರ್ತು ಹೋಗಿದ್ರೆ ಹೋಗಿ ಅಲ್ಲಿ ಕೂತ್ಕೊಳ್ಳಿ ಅಂತ ಹೇಳ್ತಾ ಇದೆ. ನನಗೆ ಯಾರಿಗೋ ಶಾಂತಿವನ ಅಥವಾ ಸಮಾಧಿ ಸ್ಥಳದಲ್ಲಿ ಒಂದು ಪುಟ್ಟ ದೇವಸ್ಥಾನ ಥರ ಮಂಟಪ ಥರ ಕಟ್ಟಿಸ್ಬೇಕು ಅನ್ನೋ ಆಸೆ ಇದೆ. ಕಟ್ಟಿಸಿ ಅಂತ ಆಜ್ಞೆ ಕೂಡ ಇದೆ, ಕಟ್ಟಿಸ್ಬೇಕು ಅನ್ನೋ ಇಚ್ಛೆ ಕೂಡ ಯಾರಿಗೋ ಇದೆ. ಖಂಡಿತವಾಗ್ಲೂ ಸಮಾಧಿ ಆಗಲಿ ಮಂಟಪ ಆಗಲಿ ಕಟ್ಟಿಸ್ಬೇಕು ಅನ್ನೋ ಆಸೆ ಇದ್ರೆ ಕಟ್ಟಿಸಿ, ಅದರಿಂದ ಕೂಡ ನಿಮಗೆ ಯಶಸ್ಸು ಸಿಗುತ್ತೆ ಅಂತ ಹೇಳ್ತಾ ಇದೆ. ಸೊ ಧ್ಯಾನ ಮಾಡಿ, ಗಾರ್ಡನಲ್ಲಿ ಕೂತ್ಕೊಂಡು, ಪಾರ್ಕಲ್ಲಾಗಲಿ, ದೇವಸ್ಥಾನದಲ್ಲಾಗಲಿ, ಎಲ್ಲಾದರೂ ಸರಿ, ಎಲ್ಲೂ ನಿಮಗೆ ಇಷ್ಟ ಇಲ್ಲ ಅಂದರೆ ನಿಮ್ಮ ಮನಸ್ಸಿನ ಹೃದಯದ ಬೃಂದಾವನದಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿ. ಕೇರಿಂಗ್ ಕನೆಕ್ಷನ್ ಬರ್ತಾ ಇದೆ, 14 ನಂಬರು. ನನಗೆ ಫೆಬ್ರವರಿ 14th
ಫೆಬ್ರವರಿ 14th ಎನರ್ಜಿ ಬರ್ತಾ ಇದೆ, ಯಾಕೆ ಅಂತ ಗೊತ್ತಿಲ್ಲ. ಸೊ ಯಾವುದೋ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಸಂಕಲ್ಪ ಮಾಡಿ ಅಥವಾ ಅಂದ್ಕೊಂಡು ಹೋಗಿಲ್ಲ ಅಂದರೆ ದಯವಿಟ್ಟು ಹೋಗ್ಬಿಟ್ಟು ಬನ್ನಿ ಅಂತ ಕೂಡ ಇದೆ. ಸೊ ಕೇರಿಂಗ್ ಕನೆಕ್ಷನ್ ಬರ್ತಾ ಇದೆ, ಯಾರೋ ನಿಮಗೆ ಪ್ರಪೋಸ್ ಮಾಡೋರಿದ್ದಾರೆ. ಫೆಬ್ರವರಿ 14th ಪ್ರಪೋಸ್ ಮಾಡಿದ್ರೇನೋ ಅಥವಾ 14th ಪ್ರಪೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೇನೋ ಅಥವಾ 14 ನಂಬರ್ ಏನೋ ನನಗೆ ಇಲ್ಲಿ ಇಂಪಾರ್ಟೆಂಟ್ ಅನ್ನಿಸ್ತಾ ಇದೆ. ನಿಮ್ಮ ಮ್ಯಾರೇಜ್ ಡೇಟ್ ಇರ್ಬೋದು, ನಿಮ್ಮ ಬರ್ತ್ ಡೇಟ್ ಇರ್ಬೋದು, ಅಥವಾ ನಿಮ್ಮ ಮಕ್ಕಳು ಬರ್ತ್ ಡೇಟ್ ಇರ್ಬೋದು, ನನಗೆ ಗೊತ್ತಿಲ್ಲ. ಒಟ್ನಲ್ಲಿ 14 ಅಂತೂ ಸಾರಿ 14 ಡೇಟ್ ಅಂತ ಅನ್ನಿಸ್ತಾ ಇದೆ. ಜೊತೆಗೆ ಪರ್ಸ್ನಲ್, ಆಗಲೇ ಹೇಳಿದಾಗೆ ಪರ್ಸ್ನಲ್ ಲೈಫ್ ಇಶ್ಯೂಸ್ ಸಾಲ್ವ್ ಆಗುತ್ತೆ. ಕೇರಿಂಗ್ ಕನೆಕ್ಷನ್ ಬರ್ತಾ ಇದೆ ಆನ್ ದಿ ವೇ. ಫಸ್ಟ್ ಚಕ್ರ, ಸೆಕೆಂಡ್ ಚಕ್ರ ಎರಡೂ ಇಲ್ಲಿ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಸೊ ಚಕ್ರ ಮೆಡಿಟೇಷನ್ ಮಾಡಿ, ಯಾ ಪರ್ಸ್ನಲ್ ಇಶ್ಯೂಸ್ಗೆ ಜಾಸ್ತಿ ಮೆಟೀರಿಯಲ್ ವೈಸ್ಗೆ ಯೋಚನೆ ಮಾಡೋರಿಗೆ ಫಸ್ಟ್ ಚಕ್ರ, ಸೆಕೆಂಡ್ ಚಕ್ರ, ಮೂರನೇ ಚಕ್ರ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಕಡೆ ಗಮನನ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಆರ್ಕೇಂಜಲ್ ಮೈಕಲ್ ಮತ್ತು ಆರ್ಕೇಂಜಲ್ ಏರಿಯಲ್ ಮತ್ತು ಇಲ್ಲಿ 7th ಚಕ್ರ ಕೂಡ ಕಾಣಿಸ್ತಾ ಇದೆ. ಆರ್ಕೇಂಜಲ್ ಯೂರಿಯಲ್ 41 ನಂಬರ್ ಕೂಡ ಇದೆ. ಸೊ ಬ್ಲಾಸಮಿಂಗ್ ಅಬುಡೆನ್ಸ್ ಕೂಡ ಇದೆ. ಸೊ ಖಂಡಿತವಾಗ್ಲೂ ನಿಮಗೆ ಇನ್ನೊಂದು ಕಾರ್ಡ್ ಬೇಕು ಅಂತ ಅನಿಸ್ತಾ ಇದೆ. ಸೊ ಫೈನಾನ್ಷಿಯಲಿ ಕೂಡ ಚೆನ್ನಾಗಿರ್ತೀರಾ. ಲವಿಂಗ್ ಕೇರಿಂಗ್ ರಿಲೇಷನ್ಶಿಪ್ ಬರ್ತಾ ಇದೆ, ಹೀಲಿಂಗ್ ಬರ್ತಾ ಇದೆ. ಚಕ್ರಗಳ ಮೇಲೆ ವರ್ಕ್ ಮಾಡಿ, ಚಕ್ರ ಬ್ಯಾಲೆನ್ಸಿಂಗ್ ಮೇಲೆ ವರ್ಕ್ ಮಾಡಿ ಅಂತ ಕೂಡ ಹೇಳ್ತಾ ಇದೆ. ಅಪ್ರಿಷಿಯೇಷನ್ ಕೂಡ ಬರ್ತಾ ಇದೆ. ಆಗಲೇ ಹೇಳಿದಾಗೆ ನಿಮ್ಮ ತೇಜೋವಧೆ ಮಾಡುವಂಥದ್ದು, ನಿಮ್ಮ ಯಶಸ್ಸಿಗೆ ಅಡ್ಡಿಪಡಿಸುವಂಥದ್ದು, ನಿಮ್ಮನ್ನು ಕಂಡು ಅಸೂಯೆಯಿಂದ ಕೆಲಸ ಕಾರ್ಯ ಆಗದಿರೋ ಹಾಗೆ ಮಾಡಿದವ್ರಿಗೂ ಕೂಡ ನ್ಯಾಯ ಸಿಗುವಂಥ ಸಮಯ ಅಲ್ವಾ. ಡಿಸೆಂಟ್, ಸೊ ಅಡ್ಜಸ್ಟ್ಮೆಂಟ್ ಪಾಸಿಬಿಲಿಟಿ ಅಂತ ಇದೆ. ಒಂದು ನಿಮ್ಮ ಅದೃಷ್ಟದ ಬಾಗಿಲು ಮುರಿದೋದ್ರೆ ಏನಾಯಿತು, ಬಹಳಷ್ಟು ಬಾಗಿಲುಗಳು, ಬಹಳಷ್ಟು ಅವಕಾಶಗಳು ನಿಮಗೋಸ್ಕರ ಮುಂದೆ ಇದೆ. ತುಂಬ ಸೀಕ್ರೆಟ್ ಇದೆ, ತುಂಬ ಸೀಕ್ರೆಟ್ ಇದೆ. ನಿಮ್ಮ ಪಾರ್ಟ್ನರ್ ಇರ್ಬೋದು, ನಿಮ್ಮ ಆಗಲೇ ಹೇಳದ್ನಲ್ಲ, ನಿಮ್ಮನ್ನು ತೇಜೋವಧೆ ಮಾಡುವಂಥದ್ದು, ನಿಮ್ಮನ್ನು ಯಶಸ್ಸನ್ನು ಸಹಿಸದೇ ಇರುವಂಥದ್ದು ಮುಖವಾಡದ ಮನುಷ್ಯರು ಅಥವಾ ಕೈಯಲ್ಲಿ ಅವರ ಸೀಕ್ರೆಟ್ ನಿಮಗೇನು ಗೊತ್ತಾಗದಿರೋ ಹಾಗೆ ವಾಮಾಚಾರ ಮಾಡುವಂಥವ್ರು ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಮಾಡುವಂಥವ್ರು ಅಥವಾ ನೆಗೆಟಿವ್ ಅಫರ್ಮೇಷನ್ಸ್ನ ಕಳಿಸೋವಂಥವ್ರು, ಕಣ್ಣು ದೃಷ್ಟಿ ಮಾಡುವಂಥವ್ರು, ಎಷ್ಟು ಸಾಧ್ಯನೋ ಅಷ್ಟು ನೆಗೆಟಿವಿಟಿ ಮಾಡುವಂಥವ್ರು, ತಮ್ಮ ಮುಖ ಪರಿಚಯನ ತಿಳಿಸ್ಕೊಡ್ದಿರೋ ಅಂಥವ್ರು ತುಂಬ ಜನ ಇದ್ದಾರೆ. ಎಚ್ಚರಿಕೆಯಿಂದ ಇರಿ ಅಂತ ಕೂಡ ಹೇಳ್ತಾ ಇದೆ. ನಿಮ್ಮ ಅವಕಾಶ ಬಾಗ್ಲು, ನಿಮ್ಮ ಅವಕಾಶಗಳು ಏನಿದೆ, ನಿಮ್ಮ ಜೀವನದ ಅವಕಾಶಗಳನ್ನ ಕೈ ತಪ್ಪಿಸ್ಲಿಕ್ಕೆ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಹಾಗಾಗಿ ಇಷ್ಟೆಲ್ಲ ಆದಂಥದ್ದು ಆಗ್ತಾ ಇರುವಂಥದ್ದು, ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಚಿಂತೆ ಮಾಡೋದು ಬೇಡ. ಮುಂದೆ ದಿನಗಳು ಚೆನ್ನಾಗಿದೆ, ಆದರೆ ಇವರಿಬ್ರು ಬಗ್ಗೆ ಎಚ್ಚರಿಕೆ ಕೂಡ ಇರಲಿ ಅಂತ ಹೇಳ್ತಾ ಇದೆ. ಇಬ್ಬರು ಮನುಷ್ಯರು ಅಥವಾ ಇಬ್ಬರು ವ್ಯಕ್ತಿಗಳು ಅಲ್ಲಿ ಇದ್ದಾರೆ ನಿಮ್ಮ ಜೀವನದಲ್ಲಿ ತೊಂದರೆ ತರ್ತಾ ಇರೋ ಅಂಥವ್ರು. ನೀವು ಇವತ್ತು ನಿನ್ನೆಯಿಂದ ಸಫರ್ ಮಾಡ್ತಾ ಇಲ್ಲ, ಬಹಳಷ್ಟು ಜನ 24-25 ಇಯರ್ಸಿಂದ ಅಥವಾ 7-8 ಇಯರ್ಸಿಂದ ಸಫರ್ ಮಾಡ್ತಾ ಇದ್ದೀರಾ ಅಂತ ಅನಿಸುತ್ತೆ. ಸೊ ತುಂಬ ಸೀಕ್ರೆಟ್ ಮಾಡ್ತಾ ಇದ್ದಾರೆ, ತುಂಬ ಸೀಕ್ರೆಟ್ ಮಾಡ್ತಾ ಇದ್ದಾರೆ. ಇನ್ 25 ಡೇಸ್ ಒಳಗೆ ಆ ಸೀಕ್ರೆಟ್ ರಿವೀಲ್ ಆಗುತ್ತೆ ಅಂತ ಹೇಳ್ತಾ ಇದೆ. ಯಾಕೆ ಅಂದರೆ ಅವರ ಚಕ್ರ ಎಲ್ಲ ಬ್ಲಾಕೇಜಲ್ಲಿ ಇದೆ, ತುಂಬ ನೆಗೆಟಿವು. ನೀವು ಎಷ್ಟು ಮುಂದುವರಿದ್ರು ಅವ್ರು ಬರ್ಕೂಡ್ದು ಅಂತ ಪ್ರಯತ್ನ, ಅಂದರೆ ನೀವು ಮುಂದುವರಿದ್ರು ಅವರು ನೀವು ಮುಂದುವರಿಬಾರ್ದು ಅನ್ನೋದು ಅವರ ಉದ್ದೇಶ ಆಗಿದೆ. ಬಟ್ ಇನ್ನು ಮುಂದೆ ಅವರು ಹೀಲ್ ಆಗ್ತಾರ ಇಲ್ವಾ ನೋಡೋಣ. ಯಾರು ತೊಂದರೆ ಮಾಡ್ತಿದ್ದಾರೆ ಅವರು, ಇರೋ ಬರೋ ಚಕ್ರ ಎಲ್ಲ ನಿಮಗೆ ಕಾಣಿಸ್ತಾ ಇದೆ. 4th ಚಕ್ರ ಆರ್ಕೇಂಜಿಯಲ್ ರಫೇಲ್ ಇದೆ. ಸೊ ನಿಮ್ಮ ಕಮ್ಯುನಿಟಿಲೇ ಇರೋವಂಥವ್ರು ಅವರು. ಸೊ ನಿಮ್ಮ ಸಂಬಂಧಿಕರು ಆಗಿರ್ಬೋದು, ಫ್ರೆಂಡ್ ಸರ್ಕಲಲ್ಲಿ ಆಗಿರ್ಬೋದು, ಅಥವಾ ನಿಮಗೆ ಗೊತ್ತಿದ್ದು ಗೊತ್ತಿಲ್ದಿರೋ ಅಂಥವ್ರು ಕೂಡ ಇರ್ಬೋದು. ಕಾರ್ಡ್ಸ್ ಎಲ್ಲ ಮತ್ತೆ ಕೆಳಗೆ ಬಿದ್ದಿದೆ, ತಗೊಳ್ಳೋಣ. ಅಯ್ಯೋ ದೇವ್ರಿ ಗಣೇಶ. ಸೊ 3rd ಚಕ್ರ ಆರ್ಕೇಂಜಲ್ ಚಾಮುಲ್ ಮತ್ತು 7th ಚಕ್ರ ಮತ್ತು ಅಟ್ಯಾಚ್ಮೆಂಟ್, ಎಸ್, ಮುಖವಾಡದ ಮನುಷ್ಯರು ನಿಮ್ಮನ್ನು ಹೋಗ್ಲಿಕ್ಕೂ ಕೊಡೋದಿಲ್ಲ, ನಿಮ್ಮನ್ನು ಹಿಡ್ಕೊಂಡು ಮುಂದೇನು ಬರೋದಿಲ್ಲ, ಹಿಡ್ಕೊಂಡು ಸತಾಯಿಸಿ ಇರ್ತಾ ಇದ್ದಾರೆ. ತುಂಬ ಚಾಲೆಂಜಿಂಗ್ ಆಗಿದೆ. ಸೊ ನಿಮಗೆ ನೀವು ಮುಖವಾಡ ಹಾಕೊಳ್ಳೋದನ್ನ ನಿಲ್ಲಿಸ್ಬಿಟ್ಟು ಇದೆಲ್ಲದರಿಂದ ಹೊರಗೆ ಬರುವಂಥ ಪ್ರಯತ್ನ ಪಡಿ. ಖಂಡಿತ ನಿಮ್ಮ, ಆಗಲೇ ಹೇಳದ್ನಲ್ಲ, ನಿಮ್ಮ ಇಂಟ್ಯೂಷನ್ಗೆ ನಿಮಗೆ ಸಿಗಬೇಕಾಗಿರುವಂಥ ಯಶಸ್ಸನ್ನು ತಡೆ ಹಿಡಿಯುವಂಥ ಪ್ರಯತ್ನ ಅದು.
ಸೊ ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ, ನಿಮ್ಮ ಕ್ರೌನ್ ಚಕ್ರ ಆಜ್ಞಾ ಚಕ್ರದ ಮೇಲೂ ಕೂಡ ವರ್ಕ್ ಮಾಡಿ. ಓವರಾಲ್ ಆಗಿ ನೀವು ಇಡೀ ಚಕ್ರ ಬ್ಯಾಲೆನ್ಸಿಂಗ್ ಮ್ಯೂಸಿಕ್ನೇ ಕೇಳಿಬಿಡಿ, ಚಕ್ರ ಬ್ಲಾಕೇಜ್ ರಿಮೂವಲ್ ಮ್ಯೂಸಿಕ್ ಅಂತ. ಸೊ ಇಷ್ಟು ಚಕ್ರಗಳು ಇದೆಯೋ ಅಷ್ಟು ಬಂದಿದೆ. ಸೊ ಫೋರ್ತ್ ಚಕ್ರ ಹಾರ್ಟ್ ಚಕ್ರ, ಸೊ ಅವ್ರ ಹಾರ್ಟ್ ಚಕ್ರ ಬ್ಲಾಕೇಜ್ ಆಗಿದೆ, ಹಾಗಾಗಿ ಅವರು ಇದೆಲ್ಲ ಮಾಡ್ತಿದ್ದಾರೆ. ಮೇ ಬಿ ಫ್ಯೂಚರಲ್ಲಿ ಅವ್ರದ್ದು ಹಾರ್ಟ್ ಚಕ್ರ ಬ್ಯಾಲೆನ್ಸ್ ಸರಿ ಹೋಗ್ಬಿಟ್ಟು ಅವರು ಹೀಲ್ ಆಗುವಂಥ ಸಾಧ್ಯತೆ ಇದೆ. ಇಲ್ಲಿ ಕೆಲವರಿಗೆ ಮಾತ್ರ ಇದು, ಯಾಕೆಂದರೆ ಅವರು ನಿಮ್ಮ ಥರನೇ ಸೇಮ್ ಮೈಂಡೆಡ್ಡು, ಸೇಮ್ ಟೇಸ್ಟ್ ಇರೋವಂಥವ್ರು ಇರ್ಬೋದು, ನೀವು ಅವರು ಒಂದೇ ಕೆಲಸ ಮಾಡೋರು ಇರ್ಬೋದು, ಅಥವಾ ನಿಮ್ಮ ಕೆಲಸ ನೋಡಿ ಅವರು ಅವ್ರಿಗಿಂತ ನೀವು ಯಶಸ್ಸು ಸಾಧಿಸ್ತಾ ಇರೋದು ಅವ್ರಿಗೆ ತಡ್ಕೊಳ್ಳೋಕ್ಕಾಗ್ದಿರಾ, ಆ ದುಷ್ಟ ಬುದ್ಧಿನ ಅವರು ಉಪಯೋಗಿಸ್ತಾ ಇರ್ಬೋದು. ಬಟ್ ನೋ ನೀಡ್ ಟು ವರಿ, ಮುಂದೆ ತುಂಬ ಚೆನ್ನಾಗಿದೆ, ನಿಮಗೆ ತುಂಬ ಚೆನ್ನಾಗಿ ನಿಮ್ಮ ವೈಬ್ರೇಷನ್ನ ಹೈ ಮಾಡ್ಕೊಳ್ಳಿ. ನಿಮಗೆ ಮುಖವಾಡ ಹಾಕ್ಕೊಂಡು ನಿಮ್ಮ ಮುಂದೆ ಒಂದು ಹಿಂದೆ ಒಂದು ಮಾತಾಡೋರ್ನ, ವ್ಯಂಗ್ಯ ಮಾಡೋರ್ನ, ಅಥವಾ ಕಾಲೆಳೆಯೋರ್ನ, ಅಥವಾ ನಿಮ್ಮ ವ್ಯಕ್ತಿತ್ವನ ನಿಮ್ಮದೇ ಅಲ್ಲ ಅಂತ ತೋರಿಸುವಂಥ, ನಿಮ್ಮ ಮುಂದೆ ಚೆನ್ನಾಗೇ ಇರ್ತಾರೆ, ನಿಮ್ಮ ಹಿಂದೆ ನಿಮ್ಮ ಬಗ್ಗೆ ಗಾಸಿಪ್ ಮಾಡೋರನ್ನು ಕೂಡ ನೀವು ಬಿಟ್ಬಿಟ್ಟು ಮುಂದುವರಿರಿ. ಮುಂದೆ ದಿನಗಳು ಹೇಗಿದೆ ಅಂದರೆ, ನಿಮ್ಮ ಸಮಾನ ಮನಸ್ಥಿತಿಯನ್ನು ಇರುವಂಥ ವ್ಯಕ್ತಿಗಳ ಜೊತೆ, ಅಥವಾ ಫ್ರೆಂಡ್ಸ್ ಇರ್ಬೋದು ಅಥವಾ ಕಮ್ಯುನಿಟಿ ಇರ್ಬೋದು, ಅವ್ರ ಜೊತೆ ನಿಮ್ಮ ಡೆವಲಪ್ಮೆಂಟ್ ಆಗುತ್ತೆ, ಅವ್ರ ಜೊತೆ ನಿಮ್ಮ ಸ್ನೇಹ ಸಂಬಂಧ ಬೆಳೆಯುತ್ತೆ, ಜೊತೆಗೆ ಒಂದು ಗ್ರೂಪ್ ಅಂತ ಏನು ಕ್ರಿಯೇಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾವೊಂದು ಯೋಗ ಗ್ರೂಪ್ ಇರ್ಬೋದು, ಅಥವಾ ಬೇರೆ ಏನೋ ಒಂದು ಡ್ರಾಯಿಂಗ್ ಗ್ರೂಪ್ ಇರ್ಬೋದು, ಈ ಥರ ಒಂದೊಂದು ಗ್ರೂಪ್ ಮಾಡಿಕೊಂಡು ಸೇಮ್ ಒಂದು ನಿಮ್ಮ ಕೆಲಸ ಕಾರ್ಯದ ಕಡೆ, ನಿಮ್ಮ ಕ್ರಿಯೇಟಿವಿಟಿ ಕಡೆ, ನಿಮ್ಮ ಹಾಬಿ ಕಡೆ ಗಮನನ ಕೊಡಿ. ಇಂಥವ್ರನ್ನೆಲ್ಲ ಸರ್ಸಿ ಸೈಡ್ಗಿಟ್ಬಿಡಿ ಅಂತ ಕೂಡ ಇದೆ. ಅಟ್ ದಿ ಸೇಮ್ ಟೈಮ್ ಇನ್ ಡಿಸಿಷನ್, ಒಂದು ಒಳ್ಳೆ ನಿರ್ಧಾರ ತಗೊಬೇಕಾಗಿರುವಂಥ ಅವಶ್ಯಕತೆ ತುಂಬ ಇದೆ. ಥಿಂಕಿಂಗ್ ವುಮೆನ್ ಮೊದಲನೇವ್ರಿಗೂ ಬಂದಿತ್ತು. ಗಾಡೆಸ್ ಆಫ್ ದ ಮೂನ್ ದ ಸನ್ ಕಾರ್ಡ್, ವಾವ್, ಇದೆಲ್ಲ ಕಾರ್ಡು ಮೊದಲನೇದು ಯಾರು ಆಯ್ಕೆ ಮಾಡಿದ್ರಿ ಅವ್ರಿಗೂ ಬಂದಿತ್ತು. ಮೇ ಬಿ ನೀವು ಎರಡೂ ರೀಡಿಂಗ್ ನೋಡಬೇಕು ಅಂತ ಅನಿಸುತ್ತೆ ನನಗೆ. ಯಾಕೋ ಯಾಕೆಂದರೆ ಯೋಚನೆ ಮಾಡ್ತಿದ್ದೀರಾ, ಸೋಲ್ಮೇಟ್ ಸಿಗ್ತಾರೋ ಇಲ್ವೋ, ಟ್ವಿನ್ ಫ್ಲೇಮ್ ಸಿಗ್ತಾರೋ ಇಲ್ವೋ, ನಾನು ಅಂದ್ಕೊಂಡಂಗೆ ನನ್ನ ಕೆರಿಯರ್ ಯಶಸ್ವಿ ಆಗುತ್ತೋ ಇಲ್ವೋ, ಯಾವ ದಾರಿಗೆ ಹೋಗಲಿ, ನಾನು ಸಿಂಗಲ್ ಆಗಿರ್ಲ, ಮಿಂಗಲ್ ಆಗ್ಲ, ಕೆಲಸದ ಕಡೆ ಗಮನ ಕೊಡ್ಲ, ಓದಿನ ಕಡೆ ಗಮನ ಕೊಡ್ಲ, ಓದೋದು ಬಿಟ್ಬಿಟ್ಟು ಕೆಲಸ ಮಾಡ್ಲ, ಕೆಲಸ ಬಿಟ್ಬಿಟ್ಟು ಮನೇನ ನೋಡ್ಕೊಂಡ್ಲ, ಮನೆ ಇದು ಅದು ಅದು ಇದು ಎಲ್ಲವೂ ಸೇರಿಕೊಂಡು ನಿಮ್ಮ ತಲೆ ಕೆಟ್ಟು ಹೋಗ್ಬಿಟ್ಟಿದೆ. ಯೋಚನೆ ಮಾಡಬೇಡಿ, ಫ್ಯೂಚರ್ ತುಂಬ ಚೆನ್ನಾಗಿದೆ. ವುಮೆನ್ ಹೋಲ್ಡಿಂಗ್ ಹ್ಯಾಂಡ್ ಇದೆ. ಅಗೇನ್ ಹ್ಯಾಪಿ ಫ್ಯಾಮಿಲಿ ಕೂಡ ಇಲ್ಲಿ ಇರೋದ್ರಿಂದ, ಸೊ ಖಂಡಿತ ಓಕೆ ದ ವರ್ಲ್ಡ್, ನಿಮ್ಮ ಸಮಸ್ಯೆಗಳೆಲ್ಲ ಅಂತ್ಯ ಆಗುವಂಥ ಸಮಯ. 444 ಇದೆ, ಇದು ಏಂಜಲಿಕ್ ನಂಬರ್ ಇದೆ. ಸೊ ಹ್ಯಾಪಿ ಫ್ಯಾಮಿಲಿ ನಿಮ್ಮ ಜೀವನಕ್ಕೆ ಬರ್ತಾ ಇದೆ, ನಿಮ್ಮ ಪ್ರೀತಿಗೂ ಕೂಡ ಸಪೋರ್ಟ್ ಸಿಗೋದ್ರಲ್ಲಿದೆ. ತುಂಬ ಡೀಲ್ ಮಾಡ್ತಾ ಇದ್ದೀರಾ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ, ತುಂಬ ಹೃದಯಕ್ಕೆ ಘಾಸಿ ಆಗ್ತಾ ಇದೆ ನಿಮಗೆ. ನಿಮ್ಮ ಹೃದಯನ ಅಲ್ಲಲ್ಲಿ ಎಲ್ಲಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಹೀಲ್ ಮಾಡ್ಕೊಳ್ಳಿ, ಯಾಕೆ ಅಂದರೆ ನೀವು ಎಲ್ರಿಗೂ ಪ್ರೀತಿ ಕೊಡ್ತಿದ್ದೀರಾ, ತುಂಬ ಎಮೋಷ್ನಲಿ ಪ್ರಾಬ್ಲಮ್ನ ಸಾಲ್ವ್ ಮಾಡುವಂಥ ಪ್ರಯತ್ನ ಪಡ್ತಿದ್ದೀರಾ. ಸೊ ಯೋಚನೆ ಮಾಡಬೇಡಿ, ಎಲ್ಲವೂ ಸರಿ ಹೋಗುತ್ತೆ. ಮುಂದಿನ ದಿನಗಳು ತುಂಬ ಆಶಾದಾಯಕವಾಗಿ ಇದೆ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಹ್ಯಾವ್ ಎ ನೈಸ್ ಡೇ.